ಈಗ ಏಳು ವರ್ಷ ಆಗಿದೆ ಏಳು ದಿನ ಆಗಿದ್ದಿದ್ರೆ ಏನೋ ಸವಿ ಮಾತುಗಳನ್ನಾಡಿ ನಿಮಗೆ ಸ್ವಲ್ಪ ಆರಾಮ ಸಾಂತ್ವನ ಅನ್ನಿಸೋ ಥರ ಆದರೆ ಏಳು ವರ್ಷ ಆಗಿರೋದ್ರಿಂದ ಕ್ರೂರ ವಿಷಯಗಳನ್ನು ಹೇಳ್ತೀನಿ ಸರಿನಾ ಅದು ಕ್ರೂರ ಅಂತಲ್ಲ ಜೀವನ ಇರೋದೇ ಹಾಗೆ ಇಫ್ ಯು ಡೋ ನಾಟ್ ಗೆಟ್ ಆಫ್ ಲೈಫ್ ಜೀವನವನ್ನು ಅರ್ಥ ಮಾಡಿಕೊಳ್ಳದಿದ್ರೆ ನಾವು ಜೀವನವನ್ನು ಜೀವಿಸೋದಕ್ಕೆ ಅನರ್ಹರಾಗ್ತೀವಿ ನಿಮಗಿದು ಚೆನ್ನಾಗಿ ಗೊತ್ತು ದಿನ ಬಹಳ ಜನ ಸಾಯ್ತಿದ್ದಾರೆ ಸತ್ಸಂಗದ ಈ ಎರಡು ಗಂಟೆಯಲ್ಲಿ ಜಗತ್ತಲ್ಲಿ ಎಷ್ಟು ಜನ ಸತ್ತಿರುತ್ತಾರೆ ಅಂದಾಜು ಸಂಖ್ಯೆ ಡಾಕ್ಟರ್ ಅಥವಾ ಶವಾಗಾರದಲ್ಲಿರೋರಿಗೆ ಗೊತ್ತಿರುತ್ತೆ ಅಂದಾಜು ಎಷ್ಟು ಕೆಲವು ಸಾವಿರ ಅಂದ್ಕೊಳ್ಳೋಣ ಸರಿನಾ ಅದಕ್ಕಿಂತ ಜಾಸ್ತಿ ಇರುತ್ತೆ ಅನ್ಸುತ್ತೆ ಅಲ್ವಾ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೆಲವು ಲಕ್ಷ ಜನ ಸಾಯ್ತಿದ್ದಾರೆ ಅಲ್ವಾ ಇಪ್ಪತ್ತು ಲಕ್ಷ ಅನ್ಸುತ್ತೆ ಎರಡು ಗಂಟೆಗಳಲ್ಲಿ ಲಕ್ಷಗಟ್ಟಲೆ ಜನ ಸಾಯ್ತಿದ್ದಾರೆ ಸತ್ತ ಪ್ರತಿಯೊಬ್ಬರು ಯಾರಿಗೋ ಆತ್ಮೀಯರಾಗಿರ್ತಾರೆ ಅಲ್ವಾ ಒಬ್ಬರೋ ಇಬ್ಬರೋ ಐವರೋ ಹತ್ತು ಜನರು ಸತ್ತಾ ವ್ಯಕ್ತಿಗಾಗಿ ಈಗ ಅಳತಿದ್ದಾರೆ ಹೌದಾ ಅಲ್ವಾ ಹಾಗಾದ್ರೆ ಓ ಜನ ಸಾಯ್ತಿರ್ತಾರೆ ಬಿಡಿ ಅವರನ್ನ ಅನ್ನೋದ ಅಲ್ಲ ಅದು ಕಲ್ಲು ಹೃದಯ ನಾನು ಅದರ ಬಗ್ಗೆ ಮಾತಾಡ್ತಿಲ್ಲ ಆದರೂ ಜೀವನ ರೂಪಿಸಲ್ಪಟ್ಟಿರೋದೇ ಹೀಗೆ ಅಂತ ಅರ್ಥ ಮಾಡ್ಕೊಳ್ಳಿ ಆದ್ರೆ ನೀವು ನಿಮ್ಮ ಯೋಚನೆ ಭಾವನೆಗಳನ್ನ ಬೇರೆ ರೀತಿ ರೂಪಿಸ್ಕೊಂಡಿದ್ದೀರಿ ಅದು ಒಂದಿನ ಒಡೆದೇ ಒಡೆಯುತ್ತೆ ಒಂದು ನೀವು ಸತ್ತಾಗ ಒಡೆಯುತ್ತೆ ಇಲ್ಲ ಬೇರೆಯವರು ಸತ್ತಾಗ ಒಡೆಯುತ್ತೆ ನೀವಿಬ್ರು ಚಿರಕಾಲ ಬದುಕೋಬೇಕಂದ್ರೆ ಅದನ್ನ ನಮಗೆ ಸಹಿಸಕ್ಕಾಗಲ್ಲ ಅಲ್ವಾ ಒಬ್ಬರನ್ನೊಬ್ಬರು ಹಚ್ಚಿಕೊಂಡಿರೋ ಒಂದು ರಾಶಿ ಜನರು ಎಂದೂ ಸಾಯದೆ ಇದ್ರೆ ಅದನ್ನು ತಾಳಕ್ಕಾಗುತ್ತಾ ನಿಮಗೆ ಸಾವು ಹೇಗಿದ್ರೂ ಆಗುತ್ತೆ ಒಂದೇ ವಿಷಯ ಅಂದರೆ ಎಲ್ಲರೂ ಜೀವನ ಚಕ್ರವನ್ನು ಪೂರ್ತಿಯಾಗಿ ಬಾಳಿ ಸಾಯಲಿ ಅಂತ ಆಶಿಸ್ತೀವಿ ಆದರೆ ಪೂರ್ತಿ ಜೀವನ ಚಕ್ರ ಅಂದರೆ ಏನು ಇವತ್ತು ಡಾಕ್ಟರ್ಸ್ ಹೇಳ್ತಿದ್ದಾರೆ ಇನ್ನು ಐವತ್ತು ವರ್ಷ ಕಳೆದರೆ ನೀವು ಐನೂರು ವರ್ಷ ಬಾಳೋ ಹಾಗೆ ಮಾಡ್ತೀವಿ ನೆನಪಿರಲ್ಲ ಆದರೆ ಚಿಂತಿಲ್ಲ ಐನೂರು ವರ್ಷ ಜೀವಿಸಬಹುದು ಒಂದೇ ವಿಷಯ ಅಂದ್ರೆ ನೀವೆಲ್ಲ ಹೋದರೂ ಟ್ಯೂಬ್ಗಳು ಪಿನ್ಗಳನ್ನೆಲ್ಲ ಚೂಚ್ಕೊಂಡು ನಡೆದಾಡಬೇಕು ಆದರೆ ಐನೂರು ವರ್ಷ ಬಾಳ್ತೀರಿ ಗೊತ್ತಾ ಇದನ್ನು ಹೇಳ್ತಿದ್ದಾರೆ ಕೆಲವರು ಡಾಕ್ಟರ್ಗಳು ಹೇಳ್ತಿದ್ದಾರೆ ಇನ್ನೊಂದು ಲಿವರ್ ಕಿಡ್ನಿ ಹಾರ್ಟ್ ಎಲ್ಲ ತಯಾರಿಸಿ ಇಡಬಹುದಂತೆ ಸ್ಟೆಮ್ ಸೆಲ್ ಬಳಸಿ ನಿಮ್ಮ ಹತ್ರ ದುಡ್ಡಿದ್ರೆ ಅದನ್ನು ಈಗಲೂ ಮಾಡಬಹುದು ನಿನ್ನೆನೋ ಇದರಲ್ಲಿ ಕೆಲಸ ಮಾಡ್ತಿರೋ ಒಬ್ಬ ಡಾಕ್ಟರ್ ಹತ್ರ ಮಾತಾಡ್ತಿದ್ದೆ ಅವ್ರು ಹೇಳಿದ್ರು ನಿಮಗಾಗಿ ಇನ್ನೊಂದು ಲಿವರ್ ಅನ್ನ ತಯಾರಿಸಿ ಇಡಬಹುದು ಆದರೆ ಅದನ್ನು ಪೂರ್ತಿ ನಿಯಂತ್ರಿಸಕ್ಕಾಗಲ್ಲ ಅದು ಮಾಡುವಾಗ ಆ ಲಿವರ್ಗೆ ಹಲ್ಲು ಬರಬಹುದು ಲಿವರ್ ಒಳಗಿಂದ ಕಚ್ಚಿದ್ರೆ ಹೇಗಿರುತ್ತೆ ನಿಜವಾಗ್ಲು ಹೀಗೆ ಹೇಳಿದರು ಅವರು ನಿಮ್ಮ ಲಿವರ್ಗೆ ಹಲ್ಲು ಬರಬಹುದು ಅಂತ ನಿಜವಾಗ್ಲು ಯಾಕಂದ್ರೆ ಸ್ಟೆಮ್ ಸೆಲ್ಗಳಲ್ಲಿ ಅದನ್ನ ನಿಯಂತ್ರಿಸೋಕ್ಕಾಗಲ್ಲ ಹಾಗೆ ಹಾರ್ಟ್ ತಯಾರಿಸಬಹುದು ಆದರೆ ಅದಕ್ಕೊಂದು ಮೂಗಿರಬಹುದು ಅದು ಬಡಿಯೋದಷ್ಟೇ ಅಲ್ಲ ಉಸಿರಾಡುತ್ತೆ ಕೂಡ ಆಮೇಲೆ ಅದು ಉಸಿರಾಡೋದಕ್ಕೆ ಸಣ್ಣ ತೂತು ಮಾಡಬೇಕು ಲೈಕ್ ದಿಸ್ ಹೀಗೆ ಜೀವಿತಾವಧಿಯನ್ನ ಎಳೀಬಹುದು ಆದರೆ ಸಾವೇ ಇಲ್ಲದಿರೋದು ಅಂತೇನಿಲ್ಲ ಆಯ್ತಾ ಐವತ್ತರ ಬದಲು ನೂರು ವರ್ಷ ಮಾಡಬಹುದು ಯೋಗ ಮಾಡಿ ನೂರ ಅರವತ್ತು ಮಾಡಬಹುದು ಈಗ ಐನೂರು ಅಂತಿದ್ದಾರೆ ಎಕ್ಸ್ಟ್ರಾ ಕಿಡ್ನಿ ಹಾರ್ಟ್ ಲಿವರ್ ಎಲ್ಲ ತಯಾರಿಸಿ ನೀವು ಐನೂರು ವರ್ಷ ಬದುಕಿದ್ರು ಘನತೆಯೊಂದಿಗೆ ಸಾಯ್ತೀರಾ ಐನೂರಾದ್ರೂ ಅದೇ ಕೊಸರಾಟ ನಡೆಯುತ್ತೆ ಅಲ್ವಾ ಪೋಸ್ಟ್ಪೋನ್ ಆಗುತ್ತಷ್ಟೇ ಮತ್ತೆ ಆ ಅವಧಿಯಲ್ಲಿ ಇನ್ನೂ ಎಷ್ಟೋ ನರಳಾಟ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ರಾಶಿ ಸರ್ಜರಿಗಳು ಇದು ಒಳ್ಳೆ ಬಿಸ್ನೆಸ್ ಮಾಡೆಲ್ ಆದರೆ ಅದು ಜೀವಿಸೋ ರೀತಿಯಲ್ಲ ಹಾಗಾಗಿ ಎಲ್ಲರೂ ತಮ್ಮ ಸ್ವಾಭಾವಿಕ ಜೀವಿತಾವಧಿಯನ್ನು ಬಾಳಲಿ ಅಂತ ಆಶಿಸ್ತೀವಿ ಸ್ವಾಭಾವಿಕ ಅಂದರೆ ಎಷ್ಟು ಅನ್ನೋದು ನಾನು ನೀವು ನಿರ್ಧರಿಸೋ ವಿಷಯ ಅಲ್ಲ ಜೀವಂತವಾಗಿದ್ದಾಗ ಜೀವವನ್ನು ಉಳಿಸಿ ಪೋಷಿಸೋದಿಕ್ಕೆ ಸಾಧ್ಯವಿರೋದನ್ನೆಲ್ಲ ಮಾಡೋಣ ಆದರೆ ಕಾರಣ ಏನೇ ಇರಲಿ ಅದು ರೋಗದಿಂದಾಗ್ಲಿ ಅಪಘಾತ ಇರಲಿ ಬುಲೆಟ್ ಇರಲಿ ನೇಣುಗಂಬ ಇರಲಿ ಜೀವ ಹೇಗೆ ಹೋದರೂ ಸರಿನೇ ಕಾರಣ ಏನೇ ಇರಲಿ ಜೀವ ದೇಹವನ್ನು ಬಿಟ್ಟ ತಕ್ಷಣ ಆ ಜೀವದ ನಿರ್ಧಾರವನ್ನು ಗೌರವಿಸಿ ಅದರ ದೇಹವನ್ನು ತೊರೆಯೋ ನಿರ್ಧಾರವನ್ನ ಯಾವಾಗಲೂ ಅದನ್ನು ನೀವು ಗೌರವಿಸಿದ್ದಿದ್ರೆ ನಿಮಗೆ ಜೀವನದ ಮೂಲಭೂತ ವಿಷಯಗಳೇ ಅರ್ಥ ಆಗಿಲ್ಲ ಆ ದುಃಖ ಹೇಗಿದ್ರೂ ಆ ಜೀವದ ಬಗ್ಗೆ ಅಲ್ಲ ಇದು ನಿಮ್ಮದಾಗಿದ್ದನ್ನ ಕಳ್ಕೊಂಡಿರೋ ದುಃಖ ಯಾರೋ ಮನೆ ಕಳ್ಕೊಳ್ತಾರೆ ಅದರ ಬಗ್ಗೆ ಏಳು ವರ್ಷ ಅಳ್ತಾರೆ ಯಾರೋ ಕೋಟಿ ರೂಪಾಯಿ ಕಳ್ಕೋತಾರೆ ಅದಕ್ಕಾಗಿ ಹದಿನಾಲ್ಕು ವರ್ಷ ಅಳ್ತಾರೆ ಹೌದಾ ಅಲ್ವಾ ಹೌದಾ ಅಲ್ವಾ ಹಾಗಾಗಿ ವಿಷಯ ನಿಮ್ಮ ಸೋದರನದ್ದಲ್ಲ ವಿಷಯ ಇನ್ನೊಂದು ಜೀವದ್ದಲ್ಲ ನಿಮ್ಮ ಅಳು ಆ ಜೀವದ ಬಗ್ಗೆ ಅಲ್ವೇ ಅಲ್ಲ ನೀವು ಅಳ್ತಿರೋದು ಇದ್ದಿದ್ದು ಕಳೆದು ಹೋಗಿದ್ದಕ್ಕಷ್ಟೇ ಇದನ್ನೇ ಅವರಿಗೆ ಹೇಳ್ತಿದ್ದೆ ಮಗುವಿಗೆ ನಾಲ್ಕು ವರ್ಷ ಅಷ್ಟೆ ಮೊದಲು ವಿಷಯಗಳನ್ನು ತನ್ನದಾಗಿಸಿಕೊಳ್ಳದೇ ಇರೋದನ್ನ ಕಲೀಲಿ ಏಕಂದ್ರೆ ಯಾವುದು ಹೇಗಿದ್ರೂ ನಿಮ್ಮದಲ್ಲ ಅದೆಂದು ನಿಮ್ಮದಾಗಿರ್ಲಿಲ್ಲ ಅದು ನೀವೇ ಹೇಳ್ಕೋತಿರೋದು ಇದು ನನ್ನಣ್ಣ ಇದು ನನ್ನ ಮಗ ಇತ್ಯಾದಿ ಸಂಬಂಧವಾಗಿ ಹೇಳಬಹುದು ಇವರು ನನಗೆ ಇದಾಗಬೇಕು ಅಂತ ಆದ್ರೆ ಇದು ನನ್ನದು ಅಂತ ನಂಬಿದ್ರೆ ಅದು ಕಳೆದು ಹೋದಾಗ ಒಡೆದು ಹೋಗ್ತೀರಿ ಇದು ಜೀವನ ರೂಪಿಸಲ್ಪಟ್ಟಿರೋ ರೀತಿಗೆ ಅನುರೂಪವಾಗಿಲ್ಲ ನಿಮಗಿದು ಸರಿ ಕಾಣದೇ ಇರಬಹುದು ಸದ್ಗುರು ಎಷ್ಟು ಕ್ರೂರ ಅನ್ಬಹುದು ಅದು ನಾನಲ್ಲ ಸೃಷ್ಟಿ ಇರೋದೇ ಹೀಗೆ ಒಂದೋದನ್ನ ನೋಡಿ ಅದಕ್ಕೆ ಅನುರೂಪವಾಗಿದ್ದು ಜೀವನವನ್ನು ಗರಿಷ್ಠವಾಗಿ ಜೀವಿಸಿ ಇಲ್ಲ ಅದನ್ನು ನೋಡದೆ ನಡೆಯೋ ಎಲ್ಲದರ ಬಗ್ಗೆ ಅಳತಾ ಕೂರಿ ಹಾಗಾಗಿ ಮಗುವಿಗೆ ಇದನ್ನು ಕಲಿಸೋದು ಅತ್ಯಂತ ಮುಖ್ಯ ಭಾರತದಲ್ಲಿ ಒಂದೇ ಕಾರಣ ಈಗ ಹಲವು ಕಾರಣಗಳಿವೆ ಮಕ್ಕಳಿಗಾಗಿ ಹಂಬಲಿಸ್ತಿದ್ದ ಒಂದೇ ಕಾರಣ ಅಂದರೆ ನಿಮ್ಮ ಇಳಿ ವಯಸ್ಸಿನಲ್ಲಿ ಅವರು ನಿಮ್ಮ ಆಧ್ಯಾತ್ಮಿಕ ಜವಾಬ್ದಾರಿಯನ್ನು ನೆನಪಿಸಲಿ ಅಂತ ನಿಮ್ಮ ಮುಕ್ತಿಯ ಬಗ್ಗೆ ನೆನಪಿಸಲಿ ಅಂತ ನಿಮ್ಮ ಜೀವನದಲ್ಲಿ ಅದು ಆಗದಿದ್ರೆ ನೀವು ಸತ್ತ ಮೇಲಾದರೂ ಅವರು ಅದನ್ನು ಸುಗಮವಾಗಿಸಲಿ ಅಂತ ಬರೀ ಈ ಕಾರಣಕ್ಕೆ ಎಲ್ಲರೂ ಮಕ್ಕಳನ್ನು ಬಯಸ್ತಿದ್ರು ಅದು ನಿಮ್ಮ ಮೂಲಭೂತ ಕರ್ತವ್ಯ ನಿಮ್ಮನ್ನ ಹೆತ್ತು ನಿಮಗೆ ಜೀವನ ಕೊಟ್ಟವರೆಡೆಗೆ ಅವಳಿಗೆ ಜೀವನದ ಸ್ವರೂಪವನ್ನ ನೆನಪಿಸಿ ಅತ್ಯಂತ ಮುಖ್ಯವಾದ್ದು ಏನು ಅಂತ ಹೇಳಿ ಅವಳ ಬದುಕಿನ ಅತ್ಯಂತ ಮುಖ್ಯ ವಿಷಯ ನೀವಲ್ಲ ಅವಳು ತನ್ನ ಸ್ವರೂಪವನ್ನು ಅರಿಯಬೇಕು ಅದು ಅತ್ಯಂತ ಮುಖ್ಯ ವಿಷಯ